ನಾನು ಬಾಳ್ತೀನಿ ಅಣ್ಣ, ನಾನು ಇಲ್ಲಿ ಬರ್ತೀನಿ ಅಣ್ಣ. ಅದೇ ಅಮ್ಮ, ಈ ಸಂಸಾರ ನೋಕೆ ಅದೇ ಈ ಬಾಳಿನ ದಾರಿ. ನಾನೆಂತ ಕಟುಕ ಶ್ರೀ ರಾಮಚಂದ್ರನಂತ ನನ್ನ ಧರ್ಮಣ್ಣ, ಸೀತಾ ಮಾತೆಯಂತ ನನ್ನ ಅತ್ತಿಗೆ, ಲಕ್ಷ್ಮಣನಂತ ನನ್ನ ಮತ್ತೊಬ್ಬ ಅಣ್ಣ ವಿನಯ್. ಇವರುಗಳ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದ ನಾನು ಅವರ ಬಾಳಿಗೆ ಕಂಟಕ ಪ್ರಿಯನಾದೆ. ನಾನೆಂತ ದುರ್ದೈವಿ ವಿವೇಚನೆ ಮಾಡದೆ ದುಡುಕಿ ತಾರಾಳನ್ನು ವಿವಾಹವಾಗಿ ನಮ್ಮ ಸಂಸಾರದ ಅವನತಿಗೆ ನಾನೇ ಕಾರಣನಾಗಿ ಬಿಟ್ಟಲ್ಲಪ್ಪ. ಅಣ್ಣ ಸತ್ಗೆ, ಈ ನತದೃಷ್ಟ ಮೈದನನ್ನು ಕ್ಷಮಿಸಿ, ನಿಮ್ಮ ಪ್ರೀತಿಯ ಅಂಬಲಕ್ಕಾಗಿ ನಾನು ನಿಮ್ಮನ್ನು ಹುಡುಕುತ್ತಿರುವೆ. ಆದರೆ ನಿಮ್ಮ ಸುಳಿವು ಕಾಣದೆ ದಾರಿ ತಪ್ಪಿ ಅನಾಥನಾಗಿ ಬೀದಿ ಸುತ್ತುತ್ತಿರುವೆ. ಇನ್ನು ನನ್ನಿಂದ ನಡೆಯಲು ಆಗುತ್ತಿಲ್ಲ. ಅಣ್ಣ ಅದಕ್ಕೆ ನಿಮ್ಮ ಹತ್ತಿರ ನಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ನಿಮ್ಮ ಜೊತೆ ಬದುಕಬೇಕೆಂಬ ನನ್ನ ಕನಸು ಅಗ್ನಿಕುಂಡದಲ್ಲಿ ಸುಟ್ಟು ಬೂದಿಯಾಗ್ತಾ ಇದೆ. ಅಣ್ಣ ಅದಕ್ಕೆ ಮುಂದಿನ ಜನ್ಮ ಅಂತಿದ್ರೆ ಅಣ್ಣನಿಗೆ ಒಳ್ಳೆಯ ತಮ್ಮನಾಗಿ, ಅತ್ತಿಗೆಗೆ ಆಸರಿಯ ಮೈದುನನಾಗಿ ಹುಟ್ಟಿ ನನ್ನ ಪಾಪ ಪರಿಹಾರ ಮಾಡಿಕೊಳ್ತೇನೆ. ಕಸ್ತೂರಿ, ಯಾರು ಭಿಕ್ಷುಕ ಹಸಿವು ತಾಳ್ಲಾರ್ದೆ ಬಿದ್ದಿರೋ ಕಾಣ್ತದೆ, ಸ್ವಲ್ಪ ಅವರನ್ನ ಎಚ್ಚರ ಮಾಡಿ. ಓಕೆ ಸರ್. ಏನಪ್ಪ, ಏನಾಗೈತಿ ನಿಮ್ಗೆ? ನಿಮ್ದ್ಯಾವ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ ಕೆಲಸ ಏನ್ ಮಾಡ್ತಿದ್ದೀರಾ? ಬೇಗ ಹೇಳಪ್ಪ, ನಮ್ ಸಾಹೇಬ್ರು ಕೇಳ್ತಾ ಇದಾರೆ. ಸರ್ ನೋಡಿ ಸರ್, ನಮ್ದು ಮದ್ದೂರ್ ಹತ್ರ ತೈಲೂರು. ನಾನು ಇಲ್ಲಿಗೆ ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ನಾ ಹುಡುಕ್ತಾ ಬಂದಿದ್ದೀನಿ. ನಾನು ಊಟ ಮಾಡಿ ಸುಮಾರು ದಿನಗಳೇ ಆದ್ರು ಸರ್, ಅದಕ್ಕೆ ಸುಸ್ತಾಗಿ ಬಿದ್ದಿದ್ದೀನಿ. ಸರ್ ಸರ್, ಇವರು ಊಟ ಮಾಡಿದ್ರೆ ಸುಸ್ತಾಗಿ ಬಿದ್ದಿದ್ರಂತೆ, ಅದು ಅಲ್ಲದೆ ಯಾರನ್ನ ಹುಡುಕೊಂಡು ಬೇರೆ ಬೈದಿರಂತೆ ಸರ್. ವಾಟ್, ಊಟ ಮಾಡಿಲ್ವಾ? ಯಾರನ್ನೋ ಹುಡುಕ್ತಾ ಇದ್ದಾರ? ಅಲ್ಲಪ್ಪ, ನಿನ್ನ ಹೆಸರೇನು? ಯಾರು ಹುಡುಕ್ತಾ ಇದೆಯಪ್ಪ? ಅಣ್ಣ ವಿಶಾಲ್ ಕೊನೆಗೂ ಸಿಕ್ಬಿಟ್ಟೆ ಅಣ್ಣ, ಸಿಕ್ಬಿಟ್ಟು ವಿಶಾಲ್. ಈ ನಿನ್ನಪ್ಪ ಪಿತ್ತಮ್ಮನನ್ನ ಕ್ಷಮಿಸೋಣ. ವಿಶಾಲ್ ಏನಪ್ಪ ಇದೆಲ್ಲ, ಏಕೆ ರೀತಿ ಆಗ್ಬಿಟ್ಟಿದ್ದ? ಯಾರು ಹುಡುಕ್ತಾ ಇದೆಯೋ? ಅಣ್ಣ ನಾನು ಹುಡುಕ್ತಾ ಇರೋದು ಧರ್ಮಣ್ಣ ಮತ್ತೆ ನನ್ನ ಸರಳ ಅತ್ತಿಗೆ. ಅಣ್ಣ
ಧರ್ಮಣ್ಣ ಹತ್ತಿನ ಹುಡುಕ್ತಾ ಇದೀಯಾ? ಅವರು ನಿನ್ನ ಹತ್ರ ಇಲ್ವಾ? ಇಲ್ಲ ಅಣ್ಣ, ಅವರು ಮನೆ ಬಿಟ್ಟು ಸುಮಾರು ದಿನಗಳೇ ಆಗು. ಅಯ್ಯೋ, ನನ್ನ ಹೆಂಡತಿ ಅವ್ರಿಗೆ ಕೊಡಬಾರದ ಶಿಕ್ಷೆಗಳನ್ನ ಕೊಟ್ಟು ಮನೆಯಿಂದ ಹೊರಹಾಕಿದ್ದಾಳೆ. ನಾನು ಅವ್ರನ್ನ ಎಲ್ಲ ಕಡೆ ಅಲೆದು ಹುಡುಕಿದ್ರು, ಅವರ ಸುಳಿವೇ ಸಿಕ್ಕಿಲ್ಲ ಅಣ್ಣ, ಅವರ ಸುಳಿವೇ ಸಿಕ್ಕಿಲ್ಲ. ಅಯ್ಯೋ ದೇವರೇ, ಏನಪ್ಪ ನಿನ್ನಪ್ಪ ವಾಡ, ಇನ್ನು ನಿನ್ಗೆ ನನ್ನ ಮೇಲೆ ಕರುಣೆ ಅನ್ನೋದೇ ಹುಟ್ಟಿಲ್ವಾ? ಯಾಕಪ್ಪ ನನ್ನಿಂದಾಗಿ ನನ್ನ ಮನೆಯವರೆಲ್ಲ ಸ್ಮಶಾನ ಮೌನವಾಗಿ ಎಲ್ಲರೂ ದಿಕ್ಕಾಪಾಲಾಗಿ ಅಲಿಯುವಾಗ ಮಾಡಿದೆ? ನಾನು ದೀಪಾಳನ್ನು ಪ್ರೀತಿ ಮಾಡಿದ್ದೆ ತಪ್ಪ. ಹಾ, ನನ್ನ ದೇವತೆಗಾಗಿ ನನ್ನ ಹೃದಯದಲ್ಲಿ ಗರ್ಭಗುಡಿಯನ್ನು ಕಟ್ಟಿ ಪೂಜಿಸಿದ್ದು ತಪ್ಪ. ಇಲ್ಲ, ನಾವು ಪ್ರೀತಿ ಮಾಡ್ತಾ ಇರೋ ವಿಚಾರವನ್ನ ನನ್ನ ಅಣ್ಣ ಅತ್ತಿಗೆ ಮತ್ತು ಹಿರಿಯರಿಗೆ ತಿಳಿಸಿ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ತಪ್ಪ. ದೀಪ, ದೀಪ, ನೀನು ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ನನ್ನ ಕಳಂಕನೆಂಬ ಗುಂಪಿಗೆ ಸೇರಿಸಿ ಆ ಕಡೆ ನೀನು ಸುಖವಾಗಿ ಬಾಳಲಿಲ್ಲ, ಈ ಕಡೆ ನನ್ನನ್ನು ಸುಖವಾಗಿ ಬಾಳಲಿಕ್ಕೆ ಬಿಡಲಿಲ್ಲ. ನನ್ನನ್ನು ಪ್ರೀತಿ ಮಾಡಿ ನನ್ನ ಹೃದಯದಲ್ಲಿ ಹಲ್ಲೋಲ ಕಲ್ಲೋಲವನ್ನೆಬ್ಬಿಸಿ ನೀನೇನು ಸುಖವಾಗಿ ಸತ್ತು ಸ್ವರ್ಗ ಸೇರಿಕೊಂಡೆ. ಆದರೆ ನಿನ್ನ ಸಂಗೀತಾರ ನಿಜಾಂಶ ಏನು ಅಂತ ತಿಳಿಯದೆ ನಮ್ಮ ಕುಟುಂಬದಲ್ಲಿ ಒಬ್ಬಳಾಗಿ ಬಂದು ನಾನೇ ದೀಪಳ ಸಾವಿಗೆ ಕಾರಣ ನಿಂದು ಸೇಡಿನ ಅಮಲಿನಲ್ಲಿ ನನ್ನ ಸಂಸಾರವನ್ನೇ ಹಾಳು ಮಾಡಿ. ಎಲ್ಲರನ್ನು ದಿಕ್ಕು ಸಪ್ಪಿಸಿ ಅಲಿಯೋಗೆ ಮಾಡಿಬಿಟ್ಟು ಈ ನನ್ನ ತಪ್ಪಿಗೆ ಈ ಪಾಪಿಗೆ ಇನ್ನೂ ಶಿಕ್ಷೆ ಇಲ್ವಾ? ಅಲ್ಲ ತಂದೆ, ಅಣ್ಣ, ನೀನ್ ಹೇಳ್ತಾ ಇರೋದೆಲ್ಲ ನಿಜನ ಅಣ್ಣ. ತಾರಾ ತನ್ನ ಅಕ್ಕ ದೀಪಾಳ ಆತ್ಮಹತ್ಯೆಗೆ ನೀನೇ ಕಾರಣ ಅಂತ ತಿಳಿದು ನಮ್ಮ ಸಂಸಾರ ಹಾಳು ಮಾಡೋದಿಕ್ಕೆ ನನ್ನ ಪತ್ನಿಯಾಗಿ ನಮ್ಮ ಮನೆ ಸೇರ್ಕೊಳ್ಳ. ಇದೆಲ್ಲ ಸತ್ಯನ ಅಣ್ಣ, ಇದೆಲ್ಲ ಸತ್ಯನ? ಹೌದು ಕಣ, ಇದೆಲ್ಲ ಸತ್ಯನೇ. ನಾನೊಬ್ಬ ಆ ಮನೆಯಿಂದ ದೂರ ಆದ್ರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ ಅಂತ ನಾನು ಆ ಮನೆ ಬಿಟ್ಟು ಬಂದೆ. ಆದ್ರೆ ನಾನು ತಾರಾಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಷ್ಟು ನೀಚ ಅಲ್ಲ ಕಣೋ. ಅಣ್ಣ, ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ ಅಣ್ಣ. ಆದ್ರೆ ಆದ್ರೆ ನಾನು ನಿನ್ನ ಒಡ ಹುಟ್ಟಿದ ಅಣ್ಣನಾಗಿ ನಿನ್ನ ಒಳ್ಳೆಯ ಗುಣಗಳನ್ನು ಅರಿಯದೆ ನನ್ನ ಹೆಂಡತಿಯ ಮಾತುಗಳನ್ನ ಕೇಳಿ ನಿನ್ ಮೇಲೆ ಸಂಶಯ ಪಟ್ಬಿಟ್ನಲ್ಲಣ್ಣ. ದಯವಿಟ್ಟು ದಯವಿಟ್ಟು ನಿನ್ನ ಪಾಪಿ ತಮ್ಮನ ಕ್ಷಮಿಸಣ್ಣ. ವಿಶಾಲ್, ಕಳು ಹೋದ ಘಟನೆ ಬಗ್ಗೆ ಚಿಂತಿಸಿ ಫಲವಿಲ್ಲ. ಮೊದಲು ಅಣ್ಣ ಅತ್ತಿ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಬಾನನ್ ಜೊತೆಲಿ. ಈಗ ಇಲ್ಲೇ ಒಂದು ಸ್ಮಶಾನ ಇದೆ, ಅಲ್ಲಿ ವೀರಭದ್ರ ಅನ್ನೋರ್ನ ವಿಚಾರಣೆ ಮಾಡಬೇಕು. ಅವ್ರನ್ನ ವಿಚಾರ ಮಾಡಿ ನಂತರ ನಾವು ಅಣ್ಣ ಅತ್ತೆನ ಹುಡ್ಕೋಣ. ಬಾರ ನನ್ನ ಜೊತೆಲಿ. ಹಾಗೆ ಆಗ್ಲಿ ಅಣ್ಣ, ನಡೀರಿ ಹೋಗು. ಕಸ್ತೂರಿ, ಫಾಲೋ ಮಿ. ಎಸ್ ಸರ್. ತಿರುಗಿದ ತಗೊಂಡ ಮೇಲೆ ಇದು 2000 ಕೊಟ್ರೆ ಬರ್ಬೇಕಲ್ಲ ಸ್ಟ್ಯಾಂಡಿಂಗ್ ಹಿಂದೆ. ಅವಾಗ್ಲೇ ನೀರ್ ಬಂದಿತ್ತು, ತುಂಬಿಸಿ ಇಟ್ಟಿದೆ. ನಮ್ಮಿಂದ ಎಷ್ಟು ತೊಂದ್ರೆ ಅಲ್ವೇ? ಇಲ್ಲಮ್ಮ. ಏನಮ್ಮ ಈ ಮಾತು ಅಂತ ಆಡ್ತೀಯ? ಬಾನಿಗೆ ಸೂರ್ಯ ಚಂದ್ರ ನಕ್ಷತ್ರಗಳೇ ಬಾರುವಾದ್ರೆ ಈ
ಪ್ರಪಂಚದಲ್ಲಿ ಜೀವರಾಶಿಗಳಿಗೆ ಬೆಟ್ಟ ಗುಡ್ಡ ಸರೋವರ ಎಂಬುದೇ ಇರ್ತಿರ್ಲಿಲ್ಲಮ್ಮ. ನೋಡಮ್ಮ, ನಾ ಸಹಾಯ ಮಾಡಿದ್ದು ನನ್ನ ತಂಗಿಗೆ ಕಣಮ್ಮ. ಎಲ್ಲೋ ಬೀದಿಲಿ ಭಿಕ್ಷೆ ಬೆತ್ತಿದ್ ನಮ್ಮಣ್ಣ ಕರ್ಕೊಂಡ್ ಬಂದು ಈ ಮಣ್ಣಿನಲ್ಲಿ ಆಶ್ರಯ ಕೊಟ್ಟದ್ದು ಅಲ್ಲದೆ ನನ್ನ ಗಂಡನಿಗೆ ಕಳ್ಕೊಂಡಿರೋ ನನ್ನ ಗಂಡನಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡ್ಸಿ ಅವ್ರಿಗೆ ಗುಣಮುಖರನ್ನಾಗಿ ಮಾಡಿದ್ರಿ. ಮತ್ತೆ ಅವರು ಕಂಡು ಬರೋ ಹಾಗೆ ಮಾಡಿದ್ರಿ. ಅಣ್ಣ, ಈ ನಿಮ್ಮ ಕರಣ ನಾವು ಯಾವ ರೀತಿ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅಲ್ಲ, ಈಗಿನ ಕಾಲದಲ್ಲಿ ತಮ್ಮ ಒಡ ಹುಟ್ಟಿದವ್ರನ್ನೇ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತದ್ರಲ್ಲಿ ನಾವ್ ಯಾರೋ ಏನೋ ಗೊತ್ತೋ ಪರಿಚಯನೋ ಏನೋ ಗೊತ್ತಿದ್ದವ್ರಿಗೆ ಕರ್ಕೊಂಡ್ ಬಂದು ಆಸೆ ಇಡಕೊಂಡಿದ್ದೀರಾ. ನಿಮ್ಮ ಉಪಕರಣ ಮರೆಯಕ್ ಆಗಲ್ಲ, ಹೆಚ್ಚಲ್ದಲ್ಲೇ ಮರೆಯಕ್ ಆಗಲ್ಲ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ? ನೀವು ನನಗೆ ಸಿಕ್ಕಿದ್ಮೇಲೆ ಕಲ್ಲಿನಂತ ಮನುಷ್ಯನ ಸರಿಯಾಗಿ ಮಾಡಿದ್ದು ನೀನೇನಮ್ಮ. ನಾನು ಚಿಕ್ಕಿನಿಂದಲೇ ಕಳೆದುಕೊಂಡ ನನ್ನ ತಂಗಿಯನ್ನ ನೀನ್ ಬಂದ್ಮೇಲೆ ಮಾ ನೋಡಿದ್ದು. ನನ್ನ ದುಶ್ಚಟಗಳನ್ನು ಬಿಡುವುದಕ್ಕೆ ನೀನೇ ಕಾರಣನಮ್ಮ. ನಾನೊಬ್ಬ ಮನುಷ್ಯನಾಗಿರ್ಬೇಕಾದ್ರೆ ಎಲ್ಲ ನೀವು ಬಂದ್ಮೇಲೆ ಕಣಮ್ಮ. ನಾ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಇನ್ ಮುಂದೆ ಯಾವತ್ತು ಸಾಯದ ಮಾತನ್ನ ಹಾಡ್ಬೇಡಮ್ಮ, ಹಾಡ್ಬೇಡ. ಸುಮ್ನೆ ಯಾಕೆ ವೀರಭದ್ರ ಮನಸ್ಸನ್ನ ನಾನು ನೋಯಿಸ್ತಾ ಇದೀಯಾ? ಅವರು ನಮ್ಮ ದೈವ ಸ್ವರೂಪಗಳು, ಅದರಲ್ಲಿ ಎರಡು ಮಾತಿಲ್ಲ. ಇನ್ ಮುಂದೆ ಏನೇ ಕಷ್ಟ ಸುಖ ಬಂದ್ರು ನಾವೆಲ್ಲ ಒಂದಾಗಿ ಜೊತೆಯಾಗಿ ಹೋಗೋಣ, ಸರಿನಾ? ಬಾವಾ, ಸರಿಯಾಗಿ ಹೇಳಿದ್ರಿ ನೋಡಿ. ಆದ್ರೆ ನಾದ್ರೆ ನಾವು ನಿಮ್ಮನ್ನ ಒಂದೇ ಒಂದು ವಿಚಾರವನ್ನ ಬೇಡ್ಕೊತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮ್ಮನ್ನ ಬೇಡ್ಕೊಳ್ಳೋ ಅಂತ ಮಾತು ಏನಪ್ಪ? ನೀನು ಕಾಲಲ್ಲಿ ತೋರದನ್ನ ನಾವು ತಲೆ ಮೇಲೆ ಒತ್ಕೊಂಡು ಮಾಡ್ತೀವಿ. ದಯವಿಟ್ಟು ಬೇಡಿಕೊಳ್ಳೋ ವಿಚಾರ ಮಾತ್ರ ಹೇಳ್ಬೇಡ. ನಮ್ಮಿಂದ ಏನ್ ಕೆಲಸ ಆಗಬೇಕು ಅಂತ ಹೇಳು, ಹೇಳ್ತೀನಿ. ನೋಡಿ, ನಾವೆಲ್ಲರೂ ಒಂದೇ ಕುಟುಂಬದವರು ಅಂತ ಆದ್ಮೇಲೆ ನೋಡಿ, ಸುಖ ಆಗ್ಲಿ ಸಂತೋಷನಾಗ್ಲಿ ಒಟ್ಟಿಗೆ ಹಂಚ್ಕೊಳ್ಳೇಬೇಕು ತಾನೆ? ಹೌದಮ್ಮ. ನೋಡು, ಈ ವಿಚಾರದಿಂದ ನೀನೇನು ಬೇಜಾರ್ ಮಾಡ್ಕೋಬೇಡ. ಆಯ್ತು, ಅದೇನ್ ವಿಚಾರ ಅಂತ ಹೇಳು. ಹೇಳ್ತೀನಮ್ಮ, ಹೇಳ್ತೀನಿ. ನೋಡಿ ಬಾವ, ಮುಂದೆ ನಾನು ನಾನಾ ತನ ಮಾಡ್ಬಿಟ್ಟು ಹೋಗ್ಬಿಡಿ ಬಾವ, ನನ್ನ ಹತ್ರನೇ ಇರ್ಬೇಕು ಅಂತ ನಿಮ್ಮನ್ನ ಬೇಡ್ಕೊಳ್ತೀನಿ. ವೀರಭದ್ರ, ಏನ್ ಮಾತು ಅಂತ ಆಡ್ತಾ ಇದೀಯ? ಮುಂದೆ ಎಂತ ಕಷ್ಟಗಳು ಬಂದ್ರು ನಾವು ಮಾತ್ರ ನಿನ್ನ ಬಿಟ್ಟು ಹೋಗಲ್ಲ. ಅಕಸ್ಮಾತ್ ಬಿಟ್ಟು ಹೋದ್ರೆ ಈ ಉಸಿರು ನಿಂತಾಗ ಮಾತ್ರ ಅಲ್ವಾ ಸರಳ? ಯಾವ್ದೇ ಕಾರಣಕ್ಕೂ ನಾನು ಮಾತ್ರ ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಣ್ಣ. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ತುಂಬಾ ಸಂತೋಷ ಆಯ್ತಮ್ಮ. ನಡಿಯಮ್ಮ, ನನ್ಗೆ ತುಂಬಾ ಹೊಟ್ಟೆ ಹಸಿತೈತೆ, ಊಟ ಹಾಕುವಂತೆ. ಬನ್ನಿ ಅಣ್ಣ, ಬನ್ನಿ ಅಂದ್ರೆ. ಈ ಸ್ಮಶಾನದ ಜಾಗದಲ್ಲಿ ಯಾರು ಜನನೇ ಕಾಣ್ತಾ ಇಲ್ವಲ್ಲ? ಇರ್ಲಿ, ಮನೆ ಒಳಗೆ ಯಾರಾದ್ರೂ ಇರ್ಬೋದು. ಕಸ್ತೂರಿ, ಮನೆ ಒಳಗಡೆ ಯಾರಿದ್ದಾರೆ ಅಂತ ನೋಡ್ತೀಯಾ? ಸರ್, ನೀವು ನೀವ್ಯಾಕೆ ಇಲ್ಲಿ ಲೇಟಾಗಿ ಬರಕ್ ಹೋದ್ರಿ? ಹೇಳಿ ಕಳಿಸಿದ್ರೆ ನಾನೇ ಸ್ಟೇಷನ್ ಹತ್ರ ಬರ್ತಾ ಇದ್ನಲ್ಲ. ನೋಡಪ್ಪ, ನಾನಿಲ್ಲಿ ಒಂದು ಕೇಸ್ ಮೇಲೆ ಯುನಿಟ್ ಕೇಸಿಗೆ ಬಂದಿದ್ದೆ. ಸ್ವಲ್ಪ ದಾಹ ಆಗ್ತಾ ಇತ್ತು, ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀಯಾ? ಆಯ್ತು ಸರ್. ಸರಳ ಅಮ್ಮ, ಸರಳ ಸಾಯಾಬ್ರಿಗೆ ನೀರು ತಗೊಂಡು ಬರಮ್ಮ. ಯಾರ್ಗಣ್ಣ ನೀರು? ಸಾಯಾಬ್ರಿಗೆ ಕೊಡೋಣ.
ನಾನು ಮಾಡಿದ ತಪ್ಪಿಗೆ ನನ್ನ ಕ್ಷಮಿಸಿ ಅತ್ತಿಗೆ ಕ್ಷಮಿಸಿ ಈ ಪಾಪಿಷ್ಟಗಳಿಗೆ ಯಾಕ್ರಪ್ಪ ಬೀಳ್ತೀರಾ ಅತ್ತಿಗೆ ನೀವಲ್ಲ ಅತ್ತೆ ಪಾಪಿಷ್ಟರು ಈ ನಿಮ್ಮ ಮೈದುನರಾದ ನಾವುಗಳು ಪಾಪಿಷ್ಟರು ಯಾಕಮ್ಮ ಮನೆ ಬಿಟ್ಟು ಬಂದೆ ಈ ನಿಮ್ಮ ಮೈದನ ಒಬ್ಬ ಬದುಕಿದ್ದಾನೆ ಅನ್ನೋದನ್ನ ಮರ್ತೋದ್ರೇನಮ್ಮ ಅತ್ತಿಗೆ ನನ್ನ ಮತ್ತು ನನ್ನ ಹೆಂಡತಿಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅರಿವಿಲ್ಲದೆ ತಾಯಿ ಹೃದಯಕ್ಕೆ ಕೊಡಲಿ ಪೆಟ್ಟ ಹಾಕಿಬಿಟ್ಟೆ ನನ್ನಂತ ನತದೃಷ್ಟ ಈ ಭೂಮಿ ಮೇಲೆ ಬದುಕಿರಬಾರ್ದು ಆದರೆ ನಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ನನ್ನ ಮುಂದಿನ ಜೀವನದ ಹೆಂಗ್ ಬದುಕಬೇಕೆಂಬುದು ನಿರ್ಧಾರ ಕೈಗೊಳ್ಬೇಕು ಅಂತ ಮಾಡಿದೆ ಆದರೆ ಎಲ್ಲಿ ಹುಡುಕಿದರೂ ನಿಮ್ಮ ಸುಳಿವೇ ಸಿಕ್ಕಲಿಲ್ಲ ಬದಲಾಗಿ ನನ್ನ ಅಣ್ಣ ವಿನಯ್ ಸಿಕ್ತ ಈಗ ನೀವು ಸಿಕ್ಕಿದ್ರಿ ತುಂಬಾ ಸಂತೋಷ ಆಯ್ತು ನನ್ನ ಅಪಚಾರವನ್ನ ಮನ್ನಿಸಿ ಅತ್ತಿಗೆ ಮನ್ನಿಸಿ ಏನ್ರು ಚೆನ್ನಾಗಿದ್ದೀರಿ ಅಂದ್ರು ಏನು ಇಷ್ಟು ತಗೋಗ್ಬಿಟ್ಟಿದ್ರಲ್ಲ ಯಾಕಣ್ಣ ಯಾಕಣ್ಣ ನಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡಿದೆ ಅತ್ತಿಗೆ ಮತ್ತು ನೀವು ನಮಗೆ ಮಾಡಿದ ತ್ಯಾಗ ಅಷ್ಟಿಷ್ಟಲ್ಲ ನೀವು ಮಾಡಿದ ತ್ಯಾಗವನ್ನು ಮರೆತು ತುತ್ತು ಕೊಟ್ಟ ತಾಯಿಗೆ ವಿಷ ಕೊಟ್ಟ ಘಾತಕ ನಾಯಿ ನಿನ್ನ ಪಾಪಿತಮ್ಮ ನನ್ನ ಹೆಂಡತಿ ಮಾತನ್ನು ಕೇಳಿ ನಿಮ್ಮನ್ನ ಕಡೆಗಣಿಸಿ ಮನೆಯಿಂದ ಹೊರ ಆಗ್ತೆ ಈ ನಿನ್ನ ಪಾಪಿ ತಮ್ಮನನ್ನ ನಿನ್ನ ಕೈಯಾರೆ ಸಾಯಿಸ್ಬಿಡೋಣ ಸಾಯಿಸ್ಬಿಡು ಸರ್ ಏನ್ ಮಾಡ್ತಾ ಇದೀಯ ಎಲ್ಲ ವಿಧಿ ಆಟ ಈ ಆಟ ಯಾರು ನಮ್ಮ ಮುಂದೆ ನಮ್ಮ ಆಟ ಏನು ನಡೆಯದು ಏನೋ ವಿಷಯಗಳಿಗೆ ನಡೆಯಬಾರ್ದು ನಡೆದಾಯ್ತು ಇನ್ನು ನಮ್ಮ ಕರ್ಮ ಸಂಕಟಗಳ ಕಳಿದು ಒಳ್ಳೆಯ ಸಮಯ ಬರುತ್ತಿದೆ ಒಟ್ಟಿಗೆ ಸೇರುವ ಸಮಯ ಬರುತ್ತಿದೆ ಇಂಥ ಸಮಯದಲ್ಲಿ ಸಂತೋಷ ಪಡೆದು ಬಿಟ್ಟು ದುಃಖ ಪಡ್ತಾ ಇದೆಯಲ್ಲ ನೀವು ನಮ್ಮನ್ನ ಯಾವತ್ತೇ ಆಗ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ನೀವು ಹಿಂದೇನೋ ನಮ್ಮ ಮಕ್ಕಳು ಮುಂದೇನೋ ನನ್ನ ಮಕ್ಕಳೇಪ್ಪ ಆದ್ರೆ ನೀವು ಜೀವನದಲ್ಲಿ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅಂತ ಬಯಸೋಳು ನಾನಪ್ಪ ಹಾಗೇನೆ ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಚೆನ್ನಾಗಿರ್ತೀರಾ ಹೌದು ತಾರ ಚೆನ್ನಾಗಿದ್ದಾಳೆ ತಾನೆ ಅತ್ತಿಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವಳೇ ಕಾರಣ ಅವಳು ಚೆನ್ನಾಗೇ ಇರ್ತಾಳೆ ಆದ್ರೆ ದುಃಖ ನೋವು ಅನುಭವಿಸ್ತಿರೋದು ನಾವು ಆದರೆ ಆದರೆ ಅವಳು ನಮ್ಮ ಸಂಸಾರ ನೌಕೆಯಲ್ಲಿ ಬಂದು ಕಳನಾಗಿ ಆಗ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ವಿಶಾಲ್ ಅವರು ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ನನಗೆ ಗೊತ್ತು ಏಕೆಂದ್ರೆ ನಾನು ಅವ್ರ ಅಕ್ಕ ದೀಪಾಳನ್ನ ಪ್ರೀತಿ ಮಾಡಿದೆ ಆದ್ರೆ ದೀಪ ಒಂದಿನ ವಿಷಯ ಏನು ಅಂತ ತಿಳಿದೆ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ಅದಕ್ಕೆ ನಾನೇ ಕಾರಣ ಅಂತ ತಿಳಿದು ನಮ್ಮ ಮನೆಯ ಗೃಹಲಕ್ಷ್ಮಿಯಾಗಿ ಬಂದು ನಮ್ಮ ಸಂಸಾರವನ್ನೇ ಹಾಳು ಮಾಡಿ ನಮ್ಮನ್ನೆಲ್ಲ ದಿಕ್ಕ ತಪ್ಪಿ ಹಳಿಯುವಾಗ ಮಾಡಿಬಿಟ್ಲು ಆದರೆ ಹಿಂದಲ್ಲ ನಾಳೆ ಅವಳ ತಪ್ಪು ಅವಳಿಗೆ ಹರಿವಾಗಿ ಆಗುತ್ತೆ
ಮಾವ ಅಕ್ಕ ನನ್ನ ತಪ್ಪಿನರಿವು ನನಗಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸ್ವಲ್ಪ ನೋಡು ನೀನು ಈ ರೀತಿ ಎಲ್ಲ ಮಾತಾಡಬಾರ್ದಮ್ಮ ಯಾಕಂದ್ರೆ ನೀನು ಜೀವನದಲ್ಲಿ ಏನು ತಪ್ಪು ಮಾಡಿಲ್ಲ ಅಮ್ಮ ನಿನ್ನ ಅಕ್ಕನ ಸಾವಿಗೆ ಕಾರಣ ಆದವರು ಯಾರು ಅಂತ ಗೊತ್ತಿಲ್ಲದೇನೆ ತಪ್ಪು ಮಾಡಿದೀಯ ಅದು ಅರಿವೇ ನಿನಗೆ ಗೊತ್ತಿಲ್ಲ ಅಮ್ಮ ನೋಡಮ್ಮ ಏನೋ ಕೆಟ್ಟಗಳಿಗೆ ನಡೆಯಬಾರ್ದು ನಡೆದೋಯ್ತು ಇಲ್ಲಿಗೆ ನಮ್ಮ ಜೀವನ ಸಂಕಷ್ಟಗಳು ದೂರ ಆಗಿ ಇನ್ ಮುಂದೆ ನಿನ್ ಮುಂದೆ ನಮ್ಮ ಜೀವನದ ಬಾಳಿನ ದಾರಿಯಲ್ಲಿ ಸಂಸಾರ ನೌಕೆಯನ್ನ ನೀನೇ ನಡೆಸ್ಕೊಂಡು ಹೋಗ್ಬೇಕು ಹಿಂದೆ ನಡೆದೆಲ್ಲ ಮರೆತು ಹೊಸ ಜೀವನ ಸಾಕ್ಷಿ ವಿನಯ್ ವಿನಯ್ ನನ್ನನ್ನ ಕ್ಷಮಿಸ್ಬಿಡಪ್ಪ ನನ್ನ ಅಕ್ಕನ ಸಾವಿಗೆ ನೀನೇ ಕಾರಣ ಅನ್ಕೊಂಡು ನಿನ್ ಬಗ್ಗೆ ಏನೇನೋ ನಡ್ಕೋಬಿಟ್ಟೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಪ್ಪ ತಾರ ನಡೆದೆಲ್ಲ ಒಂದು ಕೆಟ್ಟಗಳಿಗೆ ಅಂತ ತಿಳ್ಕೊಂಡು ಇನ್ ಮುಂದೆ ಯಾದ್ರೂ ಈ ನಮ್ಮ ಬಾಳಿನ ದಾರಿ ಸುಗು ಆಗ್ಸಾಗಲಿ ಅಣ್ಣ ಅದಕ್ಕೆ ಬನ್ನಿ ಹೋಗೋಣ ಬನ್ನಿ ಮನೆಗೆ ಹೋಗೋಣ ಎಲ್ಲಿಯಪ್ಪ ನಮ್ಮ ಮನೆ ಇದೇ ನಮ್ಮ ಮನೆ ಇನ್ ಮುಂದೆ ಈ ಮನೆಯನ್ನ ಬಿಟ್ಟು ಈ ವೀರಭದ್ರನ್ನ ಬಿಟ್ಟು ನಾವೆಲ್ಲೂ ಬರಲ್ಲ ಈ ಮನೆ ಅನ್ನದ ಋಣ ನಮ್ಮ ಮೇಲೆ ಸಾಕಷ್ಟಿದೆ ನಮ್ಮ ಬಾಳಿನ ದಾರಿಯನ್ನು ಸರಿಪಡಿಸಿದ ಈ ವೀರಭದ್ರನ ಬಿಟ್ಟು ನಾವೆಲ್ಲೂ ಬರಲ್ಲ ನೀವು ಹೋಗಿ ಸುಖವಾಗಿರಿ ಸುಖವಾಗಿ ಸಂಸಾರ ಮಾಡಿ ಈ ಬಾಳಿನ ದಾರಿನ ನೋಡ್ಕೊಳ್ಳಿ ಹಣ ಯಾಕಣ್ಣ ಯಾಕಣ್ಣ ಹೀಗೆ ಹೇಳ್ತಾ ಇದ್ದೀರಾ ನೀವಿಲ್ಲದ ಆ ಮನೆಯಲ್ಲಿ ನಾವ್ ಹೇಗಣ್ಣ ಬದುಕೋದು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ಬನ್ನಿ ಅಣ್ಣ ನಾವು ಮಾಡಿದ ತಪ್ಪನ್ನ ಕ್ಷಮಿಸಿ ನಮ್ಮ ಮನೆಗೆ ಬನ್ನಿ ಹೋಗೋಣ ಬನ್ನಿ ನೋಡಪ್ಪ ಹೀಗೆಲ್ಲ ಮಾತಾಡ್ಬಿಡ ನಾನು ಮಾತ್ರ ಈ ಅಣ್ಣನ ಮನೆನ ಬಿಟ್ಟು ಎಲ್ಗೂ ಬರೋದಿಲ್ಲ ನೀವು ಹೋಗ್ರಪ್ಪ ನೀವು ಹೋಗಿ ನಿಮ್ ಜೀವನದಲ್ಲಿ ಸುಖ ಸಂತೋಷದಿಂದ ಜೀವನನ ಮಾಡ್ರಿ ನಮಗ್ ಬೇಕಾಗಿರೋದು ಅದು ಮಾತ್ರ ಎಲ್ಲ ಇದ್ರು ಸಂತೋಷವಾಗಿರಿ ಅಷ್ಟೇ ಸಾಕು ಆಗಾಗ ನಾನ್ ಬಂದು ನಿಮ್ಮನ್ನೆಲ್ಲರನ್ನೂ ನೋಡ್ತೀನಿ ಆಗಾಗ ಬರ್ತೀನಿ ವೀರಭದ್ರನ ನೀವು ನಮ್ಗೆ ಯಾವ ಜನ್ಮದ ಅಣ್ಣನಾಗಿದ್ರೋ ಗೊತ್ತಿಲ್ಲ ಆದ್ರೆ ನಮ್ಮ ಅಣ್ಣ ಅದ್ಕೆಗೆ ನಿಮ್ಮ ಪ್ರೀತಿ ವಿಶ್ವಾಸನ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅದಕ್ಕೆ ನಾನು ನಿಮಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಆದ್ರೆ ದಯವಿಟ್ಟು ನಮ್ಮ ಅಣ್ಣ ಅತ್ಕಣ ನಮ್ಮ ಮನೆ ಕಳಿಸ್ಕೊಡಿ ನೋಡಪ್ಪ ವಿನಯ್ ಇದ್ರಲ್ಲಿ ನನ್ನೇನು ಅಭ್ಯಂತರ ಇಲ್ಲ ನಿಮ್ಮ ಅಣ್ಣ ಅತ್ಕೆ ಬರೋದಾದ್ರೆ ಧಾರಾಳ ಕರ್ಕೋಗ್ಬೋದು ವಿಶಾಲ್ ವಿನಯ್ ಸಾರ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನಾವು ದಯವಿಟ್ಟು ನಮ್ಮನ್ನ ಇಲ್ಲೇರೋದಕ್ಕೆ ಬಿಡಿ ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಇನ್ ಮುಂದೆ ನಿಮ್ಮ ಬಾಳಿನ ದಾರಿಯನ್ನ ನೀವೇ ನೋಡ್ಕೊಳ್ಳಿ ತಾರ ನೋಡಮ್ಮ ಇನ್ ಮುಂದೆ ವಿನಯ್ನ ವಿಶಾಲ್ನ ಅವರಿಬ್ರು ಚೆನ್ನಾಗಿ ನೋಡ್ಕೊಳ್ಳೋದು ಅವರಿಬ್ರ ಆರೈಕೆ ನಿಂತೇನಮ್ಮ ಅವರಿಬ್ರನ್ನ ಚೆನ್ನಾಗಿ ನೋಡ್ಕೊ ನಮಗಷ್ಟೇ ಸಾಕು ಆಗ್ಲಿ ಅಕ್ಕ ಅಣ್ಣ ಅದಕ್ಕೆ ಇನ್ನು ನಿಮ್ಮ ಮನಸ್ಸು ದೋಯಿಸಕ್ಕೆ ನನ್ನಿಂದ ಸಾಧ್ಯವಿಲ್ಲ ಒಟ್ಟಿನಲ್ಲಿ ನೀವು ಚೆನ್ನಾಗಿರ್ಬೇಕು ನಗು ಸಂತೋಷ ನಿಮ್ಗೆ ಈ ಮನೇಲಿ ಸಿಕ್ಸದೆ ಅಂದ್ರೆ ಅದಕ್ಕೆ ನಾವು ಮುಳ್ಳಾಗಲ್ಲ ಆದ್ರೆ ನೀವು ನನ್ಗೆ ಒಂದು ಮಾತನ್ನ ನಡ್ಸ್ಕೊಡ್ಬೇಕು ಅದೇನು ಹೇಳಪ್ಪ ಅಣ್ಣ ನಾವು ಪ್ರತಿ ತಿಂಗಳು ಕೊಡುವಂತ ಹಣ ದಿನಸಿನ ನೀವು ಸ್ವೀಕರಿಸ್ಲೇಬೇಕಣ್ಣ ಸ್ವೀಕರಿಸ್ತೀವಿ ಅಂದ್ರೆ ನಮ್ಮ ದೇಹಗಳು ಮಾತ್ರ ಇಲ್ಲಿಂದ ಹೋಗ್ತವೆ ಆದ್ರೆ ನಮ್ಮ ಮನಸ್ಸುಗಳು ಮಾತ್ರ ನಿಮ್ಮ ಬಳಿನೇ ಇರ್ತವೆ ಅಣ್ಣ ಸರಿಯಪ್ಪ ನಿಮ್ಮ ಸಂತೋಷನೇ ನಮ್ಮ ಸಂತೋಷ ಅಣ್ಣ ಅದಕ್ಕೆ ನಮಗೆ ಆಶೀರ್ವಾದ ಮಾಡಿ ನೂರು ಕಾಲ ಸುಖವಾಗಿ ಬಾಳಿ ಹೋಗಿ ಬಂದ್ರಪ್ಪ ಅದಕ್ಕೆ ಅಣ್ಣ
ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯಂಬ ದೈವವೇ ನಮಗಾದ ಆ ದೈವ ತಂದ ವರದಿಂದ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಕೆಲವೇ ದಿನಗಳಲ್ಲಿ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ದಿನದಲ್ಲಿ ನಾಟಕ ನಾವು ತೆದಿರಲಂ ಹಬ್ಬಕ್ಕೆ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ತರಚಕ್ಕಳ್ಳಿ ಚಂದ್ರೇಗೌಡ ಇದ್ಕೋಸರಿ ನಮ್ಮ ತುಮಕೂರು ಅಣ್ಣಂದವರು ಈ ನಾಟಕನ ಬರೆದು ಇಲ್ಲಿ ಆಡಿದಾಗ ಇವರೇ ಅವರ ನಾಟಕವನ್ನ ನಿರ್ದೇಶನ ಮಾಡಿದ್ರು. ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡು ಈ ಒಂದು ಬಾಳಿನ ದಾರಿ ಅವರೇ ರಚನೆ ಮಾಡಿದಂತ ಬಾಳಿನ ದಾರಿ ಅದು ಸಂಸಾರ ನೌಕೆ ಅನ್ನ ನಾಟಕವನ್ನ ನಮ್ಮ ತರಚಕ್ಕಳ್ಳಿ ಚಂದ್ರೇಗೌಡರು ಅಭಿನಯಿಸೋದಕ್ಕೆ ನಮ್ಮ ಹತ್ರ ಬಂದು ನಮ್ಗೆಲ್ಲ ಕಲಿಸಿ ಕೆಲವೇ ಒಂದು ಇಪ್ಪತ್ತು ಪಂದ್ಯ ಒಳಗೆ ಈ ನಾಟಕನ ನಾವು ಆಡಿದೀವಿ. ಯಾವುದೇ ದೋಷ ಇದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತ ಹಾಗೇನೆ ನಮ್ಮ ದೊರಚಾಕ್ಕಳ್ಳಿ ಚಂದ್ರೇಗೌಡರಿಗೆ ನಮ್ಮ ಕನ್ನಡ ಉದ್ಯೋಗ ಸಂಘ ಹಾಗೂ ಸುಮುಖ ಸೇವಾ ಟ್ರಸ್ಟ್ ಮದ್ದೂರು ಹಾಗೂ ತೈಲೂರಿನ ಗ್ರಾಮಸ್ಥರ ಪರವಾಗಿ ಒಂದು ಹೂಮಾಲೆ ಹಾಕೋದ್ರ ಮುಖಾಂತರ ಅವರಿಗೆ ಧನ್ಯವಾದಗಳ ಹಾಗೇನೆ ನಮ್ಮ ಕಳಿಮಲೆಗೋಡಿ ಸಿದ್ದರಾಜ್ ಅವರು ಅವರು ಕೂಡ ದಿನ ಬಂದು ನಮ್ಮ ಹುಡುಗರಿಗೆ ಪ್ರಾಕ್ಟೀಸ್ ಕೊಡ್ತಿದ್ರು. ಅವರು ನಿರ್ದೇಶನ ಮಾಡಿದ್ರು. ಅವ್ರಿಗೂ ಕೂಡ ಈ ನಮ್ಮ ತೈಲೂರು ಗ್ರಾಮದಿಂದ ಬಸ್ಮಾಲಿಕ್ಕೆ ಅರ್ಪಿಸ್ತಿದ್ರು. ಹಾಗೇನೆ ನಮ್ಮ ಬಿದ್ರೋಸಳಿ ಚಂದ್ರರು ಅವರು ಕೂಡ ಒಂದು ನಮ್ಮ ಜೊತೆ ಇತ್ತು, ನಮ್ಮ ಜೊತೆ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ನಮ್ಮ ಸ್ಟೇಜ್ ಮ್ಯಾನೇಜರ್ ಡಾಕ್ಟರ್ ಆನಂದ್, ಕುಕ್ಕುರ್ ಆನಂದ್ ಹಾಗೂ ಕೆಬ ಸತೀಶ್ ಹಾಗೂ ನಮ್ಮ ಜರಾಣ್ ಹಾಗೂ ಎಲ್ಲ ನಮ್ಮ ನಮ್ಮ ಈ ಒಂದು ನಾಟಕ ನಡೀಬೇಕು ಅಂದ್ರೆ ಸುಮಾರು ಜನ ಧನ ಸಹಾಯ ಮಾಡಿದ್ದಾರೆ. ಎಲ್ಲ ಬೆಂಗಳೂರು ಹುಡುಗರು ಮತ್ತೆ ಊರಿನ ಗ್ರಾಮಸ್ಥರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊತ್ತಂತ ನಮ್ಮ ಜೊತೆ ಇದ್ದು ಬಹಳ ತಾಳ್ಮೆಯನ್ನ ನಾಟಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ನಮ್ಮ ಪ್ರಾಕ್ಟೀಸ್ ಮನೆ ಬಿಟ್ಟುಬಿಡಂತ ನಮ್ಮ ಕುಮಾರ್ ಟಿ ಸಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಾದ್ಯಗೋಷ್ಠಿ ಎನ್ನು ಮಾಡಿದಂತ ರಾಜೇಂದ್ರ ಪ್ರಸಾದ್ ಹಿರಿಯ ಕಲಾವಿದರು ಅವ್ರಿಗೂ ಕೂಡ ಹಾಗೂ ನಮ್ಮ ಸ್ಟೇಜ್ ದಿಲೀಪ್ ಪುನೀತ್ ಅವ್ರಿಗೂ ಕೂಡ ಹಾಗೇನೆ ನಮ್ಮ ತೈಲೂರಿನ ನಮ್ಮ ಬೊಮ್ಮಯ್ಯರ ಪುತ್ರ ಅಣ್ಣೂರ ಇದ್ದಾರೆ. ಈ ಪಾತ್ರ ಅರ್ಜೆಂಟ್ ಮಾಡ್ಬೇಕು ಅಂದಾಗ ವಿಲನ್ ಪಾತ್ರನ ಇವ್ರು ಶಿಕ್ಷಕರಾಗಿದ್ರು ಕೂಡ ಇದೇ ಫಸ್ಟ್ ನಮ್ಮೂರಿನಲ್ಲೇ ವಿಲನ್ ಪಾತ್ರ ಮಾಡಿ ಒಪ್ಕೊಂಡು ಮಾಡಿದ್ರು. ತುಂಬಾ ಅದ್ಭುತ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಹಾಗೆ ನಮ್ಮ ರಾಮೇಗೌಡ ಪಾತ್ರ ಮಾಡಿದಂತ ಕೃಷ್ಣೇಗೌಡ ಎಡಗಿನಳ್ಳಿ ಅವರು ಅವರು ಕೂಡ ನಮ್ಮ ಜೊತೆ ಬಂದು ತುಂಬಾ ಸಹಕಾರ ಕೊಟ್ಟರು. ಅವ್ರಿಗೂ ಕೂಡ ಧನ್ಯವಾದ ಹೇಳ್ಕೊಡ್ತೇನೆ. ಹಾಗೆ ಈ ನಾಟಕದ ಜೊತೆ ನಮ್ಮ ಎಲ್ಲ ಸಂಘದ ಕಲಾವಿದರಂತ ಎಲ್ಲ ಅಂಕೇಗೌಡ, ಸಂತೋಷ, ಮಹೇಶ್ ಮತ್ತೆ ಆನಂದಾಚಾರಿ, ಪ್ರಸನ್ನ, ಸಂತೋಷ ಇವರೆಲ್ಲರೂ ನಮ್ಮ ಜೊತೆ ಸೇರಿ ಇದೊಂದು ಊರಲ್ಲಿ ಹಬ್ಬ ಮಾಡಲೇ ಹಬ್ಬದಲ್ಲಿ ಕಾರ್ಯಕ್ರಮ ನಿಲ್ಲಬಾರ್ದು ಮಾಡಲೇಬೇಕು ಅಂತ ತಮ್ಮದಾದಂತಹ ಒಂದು ಕಣಕೆಯನ್ನು ಕೊಟ್ಟು ನಾಟಕ ಆಡಿದ್ದಾರೆ. ಅವ್ರಿಗೂ ಕೂಡ ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈನ್ ಜೈ ಕನಕ. ಹಾಗೆ ನಮ್ಗೆಲ್ಲ ಒಂದು ಸ್ಫೂರ್ತಿ ಸ್ಫೂರ್ತಿಯಾಗಿ ನಮ್ಮ ಎಲ್ಲ ಈಗ ತೈಲೂರು ಗ್ರಾಮದ ಒಂದಿಲ್ಲ ಕೆಎಂ ದುಡ್ಡಿಲ್ ಇರ್ಬೋದು, ಮದ್ದೂರು ಇರ್ಬೋದು, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಗೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಜೊತೆಯಲ್ಲಿ ಜೊತೆಗೆ ಕೆಲಸವನ್ನ ನಿರ್ವಹಿಸ್ತಾ ಬಂದಿರುವಂತ ಸಿದ್ದರಾಜ ಅವರು ಕೂಡ ನಿಮ್ಮ ಗ್ರಾಮದ ಪರವಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಕೋರ್ಬೇಕಂತ. ಯಾಕೆಂದ್ರೆ ಈ ಊರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದಾಗ ಅವರ ಶ್ರಮ ಸಾಕಷ್ಟು ಇರುತ್ತೆ. ಒಬ್ಬರೇ ಏಕಾಂಗಿಯಾಗಿ ಅವ್ರ ಓಡಾಟವನ್ನು ಮಾಡಿಕೊಂಡು ಜೊತೆಗೆ ಕಾರ್ಯಕ್ರಮ ರೂಪಿಸಬೇಕಂತ ತಕ್ಷಣ ಆ ಕಾರ್ಯಕ್ರಮಕ್ಕೆ ಒಂದು ಒತ್ತನ್ನು ಕೊಟ್ಟು ಅವರ ಸಂಘಟನೆ ಸೇರಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಂತ ಸಸಿ ಆ ತೈಲೂರಮ್ಮ ದಯಪಾಲಿಸಿದೆ ಅಂತ ಹೇಳ್ತಾ ಇವತ್ತು ಈ ನಾಟಕ ವೀಕ್ಷಿಸಿದ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ತುಂಬೂರು ನಮನವನ್ನು ಅರ್ಪಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
ನಮ್ಮ ವನಗಿರಿಗಳು ಎಮ್ಮೆಣ್ಣರು ನಮ್ಮ ಅವರ ತಮ್ಮನಪ್ಪ ಸಂತೋಷ ಅವರಿಗೆ 5 ರೂಪಾಯಿಯಿಂದ ಮುಗಿಬಿಟ್ಟಿದ್ದಾರೆ. ಹಾಗೇನೆ ನಮ್ಮ ತರಚಕ್ಕಲ್ಲಿ ಮಹೇಶ್ ಅವರು ನಮ್ಮ ಜೊತೆ ಸದಾ ಇರ್ತಾರೆ, ಅವರು ಕೂಡ ಇದ್ದು ನಮ್ಮ ಜೊತೆ ಇದ್ದು ಸಹಕಾರ ಕೊಡಿದ ಅವ್ರಿಗೂ ಕೂಡ ಸ್ವಾಗತವನ್ನು ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಹೊಸದಾಗಿ ಕೇವಲ ಒಂದು ಐತಿಹ್ಯದಲ್ಲಿ ನಾಟಕವನ್ನು ಕಲಿತ್ಕೊಂಡು ನಮ್ಮ ಜೊತೆ ನಮ್ಮ ಟೀಮ್ಗೆ ಸೇರಿದಂಥ ಮಹೇಶ್, ನಮ್ಮ ದುಂಡಿಯವರ ಮಗ ಮಹೇಶ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕೆಲವು ದಿನಗಳಲ್ಲಿ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ.